ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಬಿಜೆಪಿ ಈಗಲಿಂದಾನೇ ತಯಾರಿ ಒಂಥರ ಮೆಷಿನ್ ಇದ್ದಂಗೆ ಫ್ಯಾಕ್ಟ್ರಿ ಅದು ಈಗ ಕಾರ್ಗಳಲ್ಲಿ ಒಂದು ಒಂದು ಮಾಡೆಲ್ ಕಾರ್ ತೆ ಆ ಕಾರ್ ಓಡ್ತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಅವ್ರು ಇನ್ನೊಂದು ಮಾಡೆಲ್ ಕೈ ಹಾಕಿರಲ್ವಾ ನೆಕ್ಸ್ಟ್ ಮಾಡೆಲ್ ನೆಕ್ಸ್ಟ್ ಮಾಡೆಲ್ ಡಿಲಕ್ಸ್ ಮಾಡೆಲ್ ಸೂಪರ್ ಡಿಲಕ್ಸ್ ಮಾಡೆಲ್ ಅಂತ ಏನೇನೋ ಮಾಡೆಲ್ಗಳು ಮಾಡಲ್ವಾ ಹಿಂಗೆ ಇವರು ಯಾವಾಗ ಏನಾರು ನೆಕ್ಸ್ಟ್ ಮಾಡೆಲ್ ಬಗ್ಗೆ ಚಿಂತೆ ನಡೀತಾರೆ ನವದೆಹಲಿನಲ್ಲಿ ಡಿ ಸಿ ಬಿ ಜೆ ಪಿ ಮುಖ್ಯಮಂತ್ರಿಗಳದೆಲ್ಲ ಸಭೆ ಮಾಡಿದಾರಂತೆ ಮಾಡಿ ಎಲ್ಲ ಕೇಂದ್ರದ ಯೋಜನೆಗಳನ್ನೆಲ್ಲ ಬೇಗ ಬೇಗ ಕರೆಕ್ಟಾಗಿ ಜಾರಿಗೆ ತನಿ ಚುನಾವಣೆಗೆ ಮೊದಲು ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಓಟ್ಗೆ ಆಗೋದಾದರೆ ಇವ್ರ ಹತ್ರ ಇರೋದು ಸರಿಯಾಗಿರೋದು ಒಂದು ಗುಡ್ ಸ್ಕೀಮ್ ಇದೆ ಇನ್ನೊಂದು ಎಗರ್ತಾ ಇದೆ ಯಾಕೋ ಉಜ್ವಲ ಅದಕ್ಕೆ ಸಿಲಿಂಡರ್ ಇಲ್ಲ ಎಗರೋಗ್ತಿದೆ ಅದು ಇರೋದಿದ್ರೆ ಈ ಸರ್ಕಾರಕ್ಕೆ ಮರಿಯ ಎಲ್ಲಾಗ ಕರ್ನಾಟಕದಲ್ಲಿ ಎಲೆಕ್ಷನ್ ಬಂದುಬಿಡತ್ತೆ ಮಾಡೋಕ್ಕಾಗಲ್ಲ ನಮ್ಮ ಅವ್ರ ಕೈಲಿ ಏನು ಕೈಲೇನು ಜಲ್ ಜೀವನ್ ಮಿಷನ್ನಲ್ಲಿ ಮನೆಗೆ ನೀರು ಕೊಡಬೇಕಿತ್ತು ಎಲ್ಲೆಲ್ಲ ಅಭಾವ ಇದ ಅಭಾವ ಇಲ್ಲ ಅಲ್ಲಿ ಎಲ್ಲ ಮನೆಗೂ ಕೊಡಬೇಕು ಅದು ಒಂದು ಕರೆಕ್ಟ್ ಆಗಿ ಸಾಕಾಗಿತ್ತು ಜನ ನೆನಪಿಸ್ಕೊಳ್ಳೋರು ಮಾಡಿಲ್ಲ ಈ ಕಡೆ ಇರೋ ಸ್ಕೀಮ್ ಎಗ್ರ ಹೋಗ್ಬಿಟ್ಟಿದೆ ಇಂಥವು ಮಾಡಿಲ್ಲ ಬಟ್ ಬುಕ್ಲೆಟ್ಗಳು ಮಾಡ್ತಾರಷ್ಟೇ ಅದೇನೋ ಮಾಡ್ಕೊಂಡು ಚುನಾವಣೆ ಇಲ್ಲಿ ತನಕ ಮಾಸ್ಕ್ ದಂಡ ನೋಡಿದ್ವಿ ಕಸದ ದಂಡ ನೋಡಿದ್ವಿ ಪ್ಲಾಸ್ಟಿಕ್ ಬಳಕೆಗೂ ದಂಡ ಆಗ್ತೀವಿ ಅಂತ ಬಿಬಿಎಂಪಿ ಮುಂದಾಗಿತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ತರಕಾರಿ ವ್ಯಾಪಾರಿಗಳ ಮೇಲೆ ದಂಡ ಪ್ರಯೋಗಕ್ಕೆ ಮುಂದಾಗ್ತಿದ್ದಾರೆ ಯಾಕೆ ಅಂದ್ರೆ ಈ ದೊಡ್ಡ ದೊಡ್ಡ ಮಾರ್ಕೆಟ್ ಇರುತ್ತಲ್ಲ ಕೇರ್ ಮಾರ್ಕೆಟ್ ರೀತಿ ಅಂತಹ ಕಡೆ ತರಕಾರಿ ತಂದವರು ಮಾರೋಕೆ ವ್ಯಾಪಾರ ಆದ್ಮೇಲೆ ಉಳ್ದಂತಹ ತರಕಾರಿಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗ್ತಿದ್ರು ಆ ರೀತಿ ಮಂಡಿಯಲ್ಲೇ ಬಿಟ್ಟು ಹೋದವ್ರ ಮೇಲೆ ಇನ್ ಮುಂದೆ ದಂಡ ಬೀಳುತ್ತೆ ಯಾಕಂತ ಹೇಳಿದ್ರೆ ಕಸ ಆಗುತ್ತೆ ಅದು ಹಾಳಾಗುತ್ತೆ ರಸ್ತೆಗಳು ಅಂತ ಕೇರ್ ಮಾರ್ಕೆಟ್ ಬಳಿ ಮಾರ್ಷಲ್ಗಳು ಮೈಕ್ ನಲ್ಲಿ ಈ ರೀತಿ ಅನೌನ್ಸ್ಗಳ್ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಕಾಪಾಡೋ ದೃಷ್ಟಿಯಿಂದ ದಂಡ ಹಾಕೋದಕ್ಕೆ ಬಿಬಿಎಂಪಿ ಮುಂದಾಗಿದೆ ಇದು ಹೆಂಗ್ ದಂಡ ಆಗ್ತಾರೆ ಅಂದ್ರೆ ಎಷ್ಟು ತರಕಾರಿ ಬಿಟ್ಟೋಗಿದ್ದಾರೆ ಅರ್ಧ ಟನ್ ಬಿಟ್ಟೋಗಿದ್ರೆ ಒನ್ ಟನ್ ಬಿಟ್ಟೋಗಿದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ದಂಡ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ವ್ಯಾಪಾರಿಗಳು ಹೇಳ್ತಾರೆ ಲಾಭ ಆಗೋದೆ ನೂರು ರೂಪಾಯಿ ಅಂತ ನೂರು ರೂಪಾಯಿ ವ್ಯಾಪಾರಕ್ಕೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾನಂತ ಅವನು ಸುಮ್ಮನೆ ಎಲ್ಲದಕ್ಕೂ ಬಡತನ ಎಲ್ಲದಕ್ಕೂ ನನ್ನ ಇಷ್ಟ ಬಂದಂಗೆ ಇರ್ತೀನಿ ಪಟ್ಪಾತ್ ನೀನು ಪುಟ್ಪಾತಲ್ಲಿ ಬಿಟ್ಟಿದ್ದೆ ತಪ್ಪು ಸಿ ಸ್ಟಾಪ್ ದಿಸ್ ನಾನ್ಸೆನ್ಸ್ ಎಲ್ಲ ಬಡವರ ಹೆಸರಿನಲ್ಲಿ ನಡೆಯುವಂಥ ಹಲ್ಕಟ್ಟು ಕೆಲಸಗಳಿಗೆ ಬಿ ಬಿ ಎಂ ಪಿ ಮಾಡ್ತಿರೋದು ಸರಿ ಇದೆ ತಗೊಂಬಂದು ರೋಡಲ್ಲಿ ಕುತ್ಕೊಂಡ್ಬಿಟ್ಟು ಕನಿಷ್ಠ ಸೌಜನ್ಯ ಬೇಡ ಅವನಿಗೆ ವ್ಯಾಪಾರ ಮಾಡೋನಿಗೆ ಕ್ಲೀನಿ ನನ್ನ ಜಾಗದ್ದನ್ನು ತೆಗೆದು ಒಂದು ಕಡೆಗೆ ಹಾಕ್ಬಿಟ್ಟು ಹೋಗ್ತೀನಿ ಅಂತ ಅದೇ ನೀನು ಯಾವುದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ರೆ ನೂರೇ ರೂಪಾಯಿ ಅಂತ ಬರಲೇ ಬೇಡ ನೂರು ರೂಪಾಯಿಗೆ ಹಂಗಾರೆ ಊರಲ್ಲೇ ಮಾರು ಹಾಂ ಅದಿಲ್ಲ ನೂರೇ ರೂಪಾಯಿ ಅಂತ ಯಾರಿಗಿಡ್ತೀರಿ ಜಮೀನು ಹೇಳ್ತಿರೋ ಅಂತ ಊನಾಂತ ಯಾರಿಗಿಡ್ತೀರಿ ನೂರು ರೂಪಾಯಿಗೆ ಒಂದು ನೂರು ರೂಪಾಯಿಗೆ ಇವರು ವ್ಯಾಪಾರ ಮಾಡಿಬಿಟ್ರಂತೆ ಕೂತ್ಕೊಂಡು ನಮಗೆ ಈ ಥರದ್ದು ಉಡಾಫೆ ಹೊಡಿಬೇಡಿ ಕಂಡು ಕಂಡಿದ್ದಕ್ಕೆಲ್ಲ ನಮಗೆ ನೂರೇ ರೂಪಾಯಿ ಪ್ರಯೋಗ ಪಡ ಏನು ಕ್ಲೀನ್ ಮಾಡುವಾಗಾರೆ ಬಾಯ್ ಮುಚ್ಕೊಂಡು ಅದು ಡಿ ಕೆ ಭಾಷೆಯಲ್ಲಿ ಹೇಳೋದಾದ್ರೆ ಬಾಯಿ ಮುಚ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಅನ್ಬೇಕು ನಿಮ್ಮ ಮನೆ ಮುಂದೆ ಬಂದು ಎಸಿ ಟಿವಿ ಇನ್ಬೇಕು ಅಡ್ರೆಸ್ ಕೊಡಿಲಿ ಏನು ಬೇಕು ನೋ ಬಿಬಿಎಂಪಿ ಇಸ್ ರೈಟ್ ಈ ವಿಚಾರದಲ್ಲಿ ಹೌದು ಬಂದು ರಸ್ತೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ ಅವನಿಗೆ ಬೇಸಿಕ್ ಸೌಜನ್ಯ ಮತ್ತು ಕನಿಷ್ಠ ಜ್ಞಾನ ಇರಬೇಕು ಆ ಜಾಗ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಇನ್ನಕ್ಕೆ ಸರಿ ಇದೆ ಮಾಡ್ತಿರೋದು ಸುಮ್ಮನೆ ಕಂಡು ಕಂಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಕೂತ್ಕೋಬೇಡಿ ಎಲ್ಲರೂ ಅದೇ ಇಂದಿರಾ ಕ್ಯಾಂಟೀನ್ನಲ್ಲಿ ಗುತ್ತಿಗೆ ವಿವಾದ ಈಗ ಸರ್ಕಾರದ ಅಂಗಳಕ್ಕೆ ತಲುಪಿದೆ ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಸರಬರಾಜು ಮಾಡ್ತಾರಂತೆ ಮಾಡಿ ಗುಣಮಟ್ಟ ಕಾಯ್ಕೊಳ್ಳಲ್ಲ ಅಂತ ಏನೋ ಗಲಾಟೆ ಸರಿ ಈಗ ಅದಕ್ಕೆ ಏನು ಮಾಡಬೇಕು ಅದೇನೋ ಇಸ್ಕಾನ ಕೊಟ್ಬಿಡ್ತಾರಂತೆ ಆ ಇಸ್ಕಾನ್ ಅವ್ರೇನೋ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ ಬಂತಲ್ಲರಲ್ಲಪ್ಪಾ ಅದನ್ನೇನು ಮಾಡ್ತೀರಪ್ಪ ಅದೇನೋ ಗೊತ್ತಿಲ್ಲಪ್ಪ ಅದಿಲ್ದೇನೇ ಕೊಡ್ರಿ ಎಂಥದ್ದು ಇಲ್ಲ ಗೊತ್ತೇ ಆಗಲ್ಲ ಇವ್ರಿಗೆ ಸುಮ್ಮನೆ ಹೊಡಿತಾರೆ ಹೇಳಿದ್ರೆ ಗೊತ್ತಾಗತ್ತೆ ಇವ್ರಿಗೆ ಉಪ್ಪು ಖಾರ ಎರಡು ಗೊತ್ತಾಗತ್ತಷ್ಟೇ ನಮ್ಮ ಜನಕ್ಕೆ ಒಂದು ರುಚಿ ಇನ್ಯಾವ್ದು ಯಾವ್ದು ಗೊತ್ತಾಗುತ್ತೆ ಯಾವುದೊಂದು ಪದಾರ್ಥ ಆಗುತ್ತೆ ಇದ್ರ ಕೊಂಡಿಡಿದ್ಬಿಟ್ಟು ಏನು ಇವ್ರೇನು ಕೆಮಿಕಲ್ ಅನಾಲಿಸ್ಟ್ಗಳು ಎಂಥದ್ದು ಗೊತ್ತಾಗಲ್ಲ ನಮ್ಮ ಮನೇಲೇ ಗೊತ್ತಾಗಲ್ಲ ಹಾಕ್ತಾರ ಇಲ್ವಾ ಅಂತ ಏನು ಗೊತ್ತಾಗಲ್ಲ ಉಪ್ಪು ಹುಳಿ ಖಾರ ಈ ಮೂರು ಕಡಿಮೆ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ ಬಿಟ್ರೆ ನೀನು ಯಾವುದು ಗೊತ್ತಾಗಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಾವ್ರ ಅಂತ ಸರಿ ಏನಂದ ಅವ್ರಿಗೆ ಬಿಟ್ಟಿದ್ದು ನಮಗೇನು ಗೊತ್ತದು ಈ ಥರ ಏನೋ ಐವತ್ತೈದು ರೂಪಾಯಿಗೆ ಏನೋ ಸರಬರಾಜು ಮಾಡ್ತಾರಂತೆ ಈಗ ಅದನ್ನೆಲ್ಲ ಅವರೇ ಮಾಡ್ಬೇಕು ನೂರ ತೊಂಬತ್ತೆಂಟು ವಾರ್ಡಲ್ಲಿ ನೂರ ತೊಂಬತ್ತೆಂಟಲ್ವಲ್ಲ ಇನ್ನೂರ ನಲ್ವತ್ಮೂರು ತಾನೇ ಹೊಸ ವಾರ್ಡು ಈಗ ಶೆಫ್ ಟಾಕ್ ಅವರು ಮಾಡ್ತಿರೋದು ಅದ ಮೇತನ ದೊರವ್ ಮಾಡ್ತಿದ್ದಾರೆ ಈಗೇನು ಇವ್ರಿಗೆ ಕೊಡಬೇಕು ಅಂತ ನಾ ಪ್ಲಾನ್ ಅವ್ರಿಗೆ ಕೊಡೋದು ಅಂತ ಬಟ್ ಅವ್ರು ಎಪ್ಪತ್ತೊಂದು ರೂಪಾಯಿ ಕೇಳ್ತಿದ್ದಾರಲ್ಲ ಅಂತ ಇವರು ಬೇಡ ಕೊಡಬೇಡಿ ಕೊಡಬೇಡಿಗೂ ಕೊಟ್ಟಿದ್ದೀರಲ್ಲ ಅವ್ರ ಕೈಲಿ ಇಟ್ಕೊಳ್ಳಿ ಅಲ್ಲಿ ನೂರು ಜನ ಅವರು ಬಿಲ್ ಹಾಕ್ಬಿಟ್ಟು ದುಡ್ಡು ಮಾಡ್ಕೊಂಡು ಅವ್ರು ಯಾವ ಮಾಡ್ಕೊಂಡು ಹೋಗ್ತೀರ ಮಾಡ್ಕೊಂಡು ಹೋಗ್ಲಿ ಬಿಡಿ ನನ್ನ ಪ್ರಕಾರ ಸರ್ಕಾರ ತಪ್ಪು ಮಾಡ್ತೀನಿ ಇಪ್ಪತ್ತು ಜನ ತಿನ್ನಲ್ಲ ಸರ್ ಸ್ಕೀಮು ದುಡ್ಡು ಹೊಡಿ ಆ ಸ್ಕೀಮ್ ನಡಿಬೇಕು ಪೆದ್ರು ಕೊಡಬೇಡಿ ಇಸ್ಕಾನು ಪಸ್ಕಾನ್ಗೆಲ್ಲ ನೀವು ಇಂಥವ್ರೇ ಹೊಡ್ಕೊಂಡಿರ್ಲಿ ಯಾಕಂದ್ರೆ ನಿಮ್ ಪ್ರಾ ನಿಮ್ ದುಡ್ಡು ಹೋಗ್ಬಿಡುತ್ತೆ ಏನ್ ಬಕ್ರಾಗಳಯ ಕಾಮನ್ ಸೆನ್ಸ್ ಬೇಡಬೇಡ್ರಿ ಆ ಬುಡದಲ್ಲೇ ಬೆಂಕಿ ಬೀಳ್ತಾ ಇದೆ ಅಂತ ನಿಮಗೆ ಒಂದು ಒಳ್ಳೆ ಆದಾಯ ಹೊಟ್ಟೋಗತ್ತೆ ಕೊಡಬೇಡಿ ಅವ್ರ ಯೋಚನೆ ಮಾಡಿ ಇರೋರ್ಗಿಂತ ವರ್ಷ್ಟ್ ಇನ್ಯಾರಾದಾರ ಹುಡುಕಳಿ ಅವ್ರು ಕೊಡ್ರಿ ಅವ್ನು ಇಪ್ಪತ್ತು ಊಟ ಲೆಕ್ಕ ಕೊಡ್ತಾ ಇದ್ದಾನ ಯೂಸ್ಲೆಸ್ ಫಲ ತಗೊಂಬಂದು ಒಂದು ಹನ್ನೆರಡು ಹದಿಮೂರು ಕೊಡಕ್ಕೆ ಇರ್ತಿರ್ಲಿಲ್ಲ ಅವನಿಗೆ ಹಂಗೆ ಅಂಥವ್ರು ಹುಡುಕಿ ದುಡ್ಡಲ್ಲಿ ದುಡ್ಡಾ ಬಿಡುತ್ತೆ ಎಸ್ ಬಿಬಿಎಂಪಿ ಹೊಸ ಹೊಸ ಯೋಜನೆಗಳನ್ನು ತಂದಿರೋದನ್ನ ನಾವು ನೀವು ನೋಡಿದ್ವಿ ಅದೇ ರೀತಿಯಾಗಿ ವೇಸ್ಟ್ ಎನರ್ಜಿ ಅನ್ನೋ ಯೋಜನೆಯನ್ನ ತಂತು ಅಂದ್ರೆ ಕಸದಿಂದ ವಿದ್ಯುತ್ ಉತ್ಪಾದಿಸುವಂತಹ ಯೋಜನೆ ಇದು ಈಗ ಎಳ್ಳು ನೀರು ಬಿಡ್ತಾ ಈ ಯೋಜನೆಗೆ ಅನ್ನೋ ಕೇಳಿ ಬರ್ತಾ ಇದೆ ಯಾಕಂದ್ರೆ ಯೋಜನೆ ಬಗ್ಗೆ ಆಸಕ್ತಿ ಕಳೆದುಕೊಂಡ ಪಾಲಿಕೆ ಘನತ್ಯಾಜ ವಿಭಾಗ ತ್ಯಾಜ್ಯ ಮರುಬಳಕೆ ಆಗುವ ಬಗ್ಗೆ ತಲೆನೇ ಕೆಡಿಸಿಕೊಂಡಿಲ್ಲ ಪ್ರತಿನಿತ್ಯ ನಗರದಲ್ಲಿ ನಾಲ್ಕರಿಂದ ಐದು ಸಾವಿರ ಟನ್ ಕಸ ಉತ್ಪತ್ತಿ ಆಗ್ತದೆ ಡೆಲ್ಲಿ ಮುಂಬೈ ಪುಣೆ ನಗರದಲ್ಲಿ ಈಗಾಗಲೇ ಇದು ಯಶಸ್ವಿಯಾಗಿದೆ ರೆಡಿ ಆಗ್ತಾ ಇದೆ ಆದರೆ ಬೆಂಗಳೂರಿನಲ್ಲಿ ಯಾಕೆ ಯಶಸ್ವಿ ಆಗ್ತಿಲ್ಲ ಗೊತ್ತಿಲ್ಲ ಈ ಸಂಬಂಧ ಸಾವಿರ ಟನ್ ಕಸ ಇದ್ದಾಗ ಎಂಟು ಮೆಗಾವೆಟ್ ವಿದ್ಯುತ್ ಉತ್ಪಾದಿಸುವಂತಹ ಯೋಜನೆಗೆ ಎರಡು ಸಾವಿರ ಎರಡರಲ್ಲೇ ಟೆಂಡರ್ ಕರೆದಿದ್ರು ಅವರಿಗೆ ನಾಲ್ಕುವರೆ ಸಾವಿರ ಟನ್ ಕಸ ಆದರೂ ಕೂಡ ಯೋಜನೆ ಕಾರ್ಯಾರಂಭನೆಗೊಂಡಿಲ್ಲ ಓಕೆ ಲ್ಯಾಂಡ್ ಫೀಲ್ ಇದೆಯಾ ಇಲ್ಲೆಲ್ಲಿ ತುಂಬು ಬಿಡ್ರಪ್ಪ ಭೂಮಿ ಒಳಗೆ ತುಂಬಿ ಸುಮ್ಮನೆ ಯಾ ದೆಹಲಿನವರು ಮುಂಬೈ ಪುಣೆನಾ ಹಾ ಸರ್ ಪುಣೆ ಅವರು ಮಾಡ್ತಿದ್ದಾರೆ ಮಾಡ್ತಿದಾರೆ ಪೆದ್ರು ಅವರೆಲ್ಲ ಯಶಸ್ವಿ ಆಗಿದ್ದಾರೆ ಸರ್ ಬೆದರು ಬುದ್ಧಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಜ್ಞಾನ ಇಲ್ಲ ನಮ್ಮವ್ರ ಥರ ಆಗಲ್ಲ ಅನ್ಸುತ್ತೆ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಏನಿಲ್ಲ ಬಿ ಬಿ ಎಂ ಪಿ ಯು ಆರ್ ಗಾಡ್ ಇಂಥದ್ದೇ ಮಾಡ್ಕೊಂಡು ಕೂರಿ ಅಂದರೆ ಮರಿ ದುಡ್ಡೆಲ್ಲರೂ ಅದು ಹೊಸ ಸ್ಕೀಮ್ ಒಂದು ಬರ್ಬೋದು ಅದಕ್ಕೊಂದು ಮುನ್ನೂರು ನಾನ್ನೂರು ಕೋಟಿ ಪ್ರಾಜೆಕ್ಟ್ ಇರ್ಬೋದು ನೋಡಿ ಅರ್ಜೆಂಟಾಗಿ ಟ್ರೈ ಮಾಡಿರಿ ಇನ್ನೊಂದು ಸರಿ ಆಮೇಲೆ ಕೆಡಿಸ್ಬಿಟ್ರೆ ಆಗೋಯ್ತು ಯಾವ್ದು ಸರ್ ಅದು ಆಲ್ರೆಡಿ ಅದೇ ಮಾಡ್ಕೊಂಡು ಆಗಲ್ಲ ಅಂತ ಬಿಟ್ಬಿಟ್ಟಿದೆ ಅದನ್ನೇ ಹೇಳಿದ್ದು ಇನ್ನೊಂದು ಸರಿ ಅದನ್ನೇ ರೀಡೂ ಮಾಡೋಣ ಅದರಲ್ಲಿ ಇನ್ನೊಂದು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರಾಸ್ ಮತ್ತಾಗಲ್ಲ ಅಂತ ಕುತ್ಕೊಳ್ಳಿ ಆಗಲ್ಲ ಅಂತ ಬಿಟ್ರಾಯ್ತು ಇನ್ನೊಂದೆರಡು ವರ್ಷ ಕರ್ನಾಟಕ ಹ್ಯಾಸ್ ಬಿಕಮ್ ದಿ ಎಪಿಟೋಮ್ ಅಂಡ್ ಸಿಂಬಲ್ ಆಫ್ ಕರಪ್ಟ ಬೇರೆ ರಾಜ್ಯಗಳ ಬಗ್ಗೆ ನಾನು ಕೇಳ್ತಾ ಇರ್ತೀನಿ ನೀವು ಒಂಥರ ಗುರುಗು ಗುರುಸ್ಥಾನಕ್ಕೆ ಬಂದಿದ್ದೀರಿ ನಿಮ್ಮನ್ನ ನೋಡಿ ಎಲ್ಲರೂ ಕಲಿಯ ನಿಮ್ಮನ್ನು ಮಾಡಲ್ ಮಾಡ್ಕೊಳ್ಳಿ ಸಾಧ್ಯನೇ ಇಲ್ಲ ನಿಮ್ಮನ್ನ ಯಾರು ಯೂನಿವರ್ಸಿಟಿ ಆಗಿಬಿಟ್ಟಿದ್ದಾರೆ ಇವರು